ಆಸ್ಟ್ರೇಲಿಯಾ ತಂಡ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಓಪನರ್ ಗಳಾಗಿ ಡೇವಿಡ್ ವಾರ್ನರ್ ಮಿಶೆಲ್ ಮಾರ್ಷ್ ಅವರು ಬರ್ತಾರೆ. 41 ರನ್ ಗಳನ್ನು ಬಾರಿಸುತ್ತಾರೆ ಡೇವಿಡ್ ವಾರ್ನರ್ ಅವರು. 52 ಬಾಲ್ ಅಲ್ಲಿ 6 ಬೌಂಡರಿ 78 ರ ಸ್ಟ್ರೈಕ್ ರೇಟ್ ನಲ್ಲಿ ಕುಲದೀಪ್ ಯಾದವ್ ಅವರಿಗೆ ಕ್ಯಾಚ್ ಅನ್ ಬೋಲ್ಡ್ ಆಗ್ತಾರೆ. ಮಾರ್ಷ್ ಅವರು ಡಕೌಟ್ ಆಗಿರ್ತಾರೆ. 6 ಬಾಲ್ ಗಳನ್ನು ಫೇಸ್ ಮಾಡಿ ಬೂಮ್ರಾ ಅವರು ಹಾಕಿದಂತ ಬಾಲ್ ಗೆ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಡ್ತಾರೆ. 71 ಬಾಲ್ ನಲ್ಲಿ 46 ರನ್ ಅನ್ನು ಬಾರಿಸಿ 64 ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಿರುವಂತ ಸ್ಮಿತ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನು ಒಪ್ಪಿಸುತ್ತಾರೆ. ಹಾಫ್ ಸೆಂಚುರಿ ಕೂಡ ಬಾರಿಸುವುದಿಲ್ಲ. ಜಡೇಜಾ ಅವರು ಹಾಕಿದಂತ ಬಾಲ್ ಗೆ ಬೋಲ್ಡ್ ಆಗ್ತಾರೆ. ನಂತರ ಲಬುಶೇನ್ ಅವರು 27 ರನ್ ಅನ್ನು ಬಾರಿಸ್ತಾರೆ. 41 ಬಾಲ್ ಅಲ್ಲಿ 65 ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಿರ್ತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 25 ಬಾಲ್ ಅಲ್ಲಿ 15 ರನ್ ಬಾರಿಸಿರ್ತಾರೆ. ಒಂದು ಬೌಂಡರಿ ಕೂಡ ಬಾರಿಸಿರ್ತಾರೆ. 60 ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾ ಇರ್ತಾರೆ. ಕುಲದೀಪ್ ಯಾದವ್ ಅವರಿಗೆ ವಿಕೆಟ್ ಅನ್ನ ನೀಡ್ತಾರೆ. ಅದೇ ರೀತಿ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ಅವರು ಕೂಡ ಕೇವಲ 2ನೇ ಬಾಲ್ ಅಲ್ಲಿ ಔಟ್ ಆಗ್ತಾರೆ. ಜಡೇಜಾ ಅವರ ಬೌಲಿಂಗ್ ದಾಳಿಗೆ LBW ಆಗಿ ಪೆವಿಲಿಯನ್ ಅತ್ತ ಮುಖ ಮಾಡ್ತಾರೆ. ಕ್ಯಾಮರಾನ್ ಗಿರಣ್ ಅವರು 20 ಬಾಲ್ ಆಡ್ತಾರೆ. ಕೇವಲ 8 ರನ್ ಬರಿಸಿ 40 ಸ್ಟ್ರೈಕ್ ರೇಟ್ ನಲ್ಲಿ ಅಶ್ವಿನ್ ಅವರು ಹಾಕಿದಂತ ಬಾಲ್ ಗೆ ಪಾಂಡ್ಯಾರ್ ಅವರಿಗೆ ಕ್ಯಾಚ್ ಕೊಡ್ತಾರೆ. ಇನ್ನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ 24 ಬಾಲ್ ಆಡ್ತಾರೆ. 15 ರನ್ ಅನ್ನ ಬಾರಿಸಿದ್ದಾರೆ. ಬೂಮ್ರಾ ಅವರು ಹಾಕಿದಂತ ಬಾಲ್ ಗೆ ಶ್ರೇಯಸ್ ಅಯ್ಯರ್ ಅವರಿಗೆ ಕ್ಯಾಚ್ ಕೊಡ್ತಾರೆ. ಒಂದು 6 ಕೂಡ ಬಾರಿಸಿರ್ತಾರೆ 62 ರ ಸ್ಟ್ರೈಕ್ ರೇಟ್ ನಲ್ಲಿ. ಜಸ್ಪ್ರೀತ್ ಬೂಮ್ರಾ 10 ಓವರ್ ಬೌಲಿಂಗ್ ಮಾಡಿ 35 ರನ್ ಗಳನ್ನ ನೀಡಿರ್ತಾರೆ. 2 ವಿಕೆಟ್ ತೆಗಿತಾರೆ. ಸಿರಾಜ್ ಅವರು 6.3 ಓವರ್ ಬೌಲಿಂಗ್ ಮಾಡಿದ್ದಾರೆ. ಒಂದು ಮಿಡನ್ ಓವರ್ ಕೂಡ ಮಾಡಿದ್ದಾರೆ. 26 ರನ್ ಅನ್ನ ನೀಡಿ ಒಂದು ವಿಕೆಟ್ ತೆಗಿತಾರೆ. ಪಾಂಡ್ಯ 3 ಓವರ್ ನಲ್ಲಿ 28 ರನ್ ಕೊಟ್ಟಿದ್ದಾರೆ, ಒಂದು ವಿಕೆಟ್ ತೆಗೆದಿದ್ದಾರೆ. ಅಶ್ವಿನ್ ಅವರು ಒಂದು ಮಿಡನ್ ಓವರ್ ಮಾಡಿದ್ದಾರೆ, 10 ಓವರ್ ಕೂಡ ಅವರು ಕಂಪ್ಲೀಟ್ ಮಾಡಿದ್ದಾರೆ. 34 ರನ್ ಅನ್ನ ನೀಡಿ ಒಂದು ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಕುಲದೀಪ್ ಯಾದವ್ 10 ಓವರ್ ಕಂಪ್ಲೀಟ್ ಮಾಡಿದ್ದಾರೆ, 42 ರನ್ ಅನ್ನ ಒಂದು ಹೊರಿಸಿಕೊಂಡಿದ್ದಾರೆ, 2 ವಿಕೆಟ್ ಕೂಡ ತೆಗೆದಿದ್ದಾರೆ. ಇನ್ನು ಸರ್ ರವೀಂದ್ರ ಜಡೇಜಾ 10 ಓವರ್ ಕಂಪ್ಲೀಟ್ ಮಾಡಿದ್ದಾರೆ, 2 ಓವರ್ ಮಿಡನ್ ಮಾಡಿದ್ದಾರೆ, 28 ರನ್ ಕೊಟ್ಟು 3 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಟೋಟಲ್ ಆಗಿ ಆಸ್ಟ್ರೇಲಿಯಾ ತಂಡ 199 ರನ್ ಅನ್ನ ಬಾರಿಸುತ್ತದೆ. ಆಲ್ ಔಟ್ ಕೂಡ ಕಂಪ್ಲೀಟ್ ಆಗುತ್ತೆ. 50 ಓವರ್ ಕೂಡ ಕಂಪ್ಲೀಟ್ ಮಾಡಕ್ಕೆ ನಮ್ಮ ಭಾರತೀಯ ಬೌಲರ್ಸ್ ಗಳು ಬಿಡುವುದಿಲ್ಲ. ಭಾರತ ತಂಡದ ಓಪನರ್ ಗಳಾಗಿ ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಅವರು ಮೊದಲನೇ ಬಾಲ್ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಸ್ಟ್ಯಾಕ್ ಅವರು ಹಾಕಿದಂತ ಬಾಲ್ ಗೆ ಕ್ಯಾಮರಾನ್ ಗ್ರೀನ್ ಅವರಿಗೆ ಕ್ಯಾಚ್ ಕೊಡ್ತಾರೆ. ರೋಹಿತ್ ಶರ್ಮಾ ಆಲ್ ಬಾಲ್ ಡಿಪೆಂಡ್ ಮಾಡಿ ಹೆಜಲ್ವುಡ್ ಅವರು ಹಾಕಿದಂತ ಬಾಲ್ ಗೆ LBW ಆಗಿ ಪೆವಿಲಿಯನ್ ಅತ್ತ ಮುಖ ಮಾಡ್ತಾರೆ. ಅದೇ ರೀತಿ ಶ್ರೇಯಸ್ ಅಯ್ಯರ್ ಅವರು ಕೂಡ 3 ಬಾಲ್ ಆಡಿ ಒಂದು ಹೆಜಲ್ವುಡ್ ಅವರು ಹಾಕಿದಂತ ಬಾಲ್ ಗೆ ವಾರ್ನರ್ ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಅತ್ತ ಮುಖ ಮಾಡ್ತಾರೆ. ನಂತರ ಬಂದಿದ್ದೆ KL ರಾಹುಲ್ ಹಾಗೂ ಕಿಂಗ್ ವಿರಾಟ್ ಕೊಹ್ಲಿ ಅವರು. ಇವರ ಒಂದು ಪಾರ್ಟ್ನರ್ಶಿಪ್ ಇಂದ ಭಾರತ ಗೆಲುವಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. 116 ಬಾಲ್ ಪೇಸ್ ಮಾಡಿದ ವಿರಾಟ್ ಕೊಹ್ಲಿ 85 ರನ್ ಬಾರಿಸ್ತಾರೆ. ಹೆಜಲ್ವುಡ್ ಅವರು ಹಾಕಿದಂತ ಬಾಲ್ ಗೆ ಲಬುಶೇನ್ ಅವರಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಅತ್ತ ಮುಖ ಮಾಡ್ತಾರೆ. 6 ಬೌಂಡರಿ ಬಾರಿಸಿದ್ದಾರೆ, 73 ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಬೇಕಾಗಿರೋ ಸಂದರ್ಭದಲ್ಲಿ. ಇನ್ನು 115 ಬಾಲ್ ಪೇಸ್ ಮಾಡಿರುವ KL ರಾಹುಲ್ 97 ರನ್ ಅನ್ನ ಬಾರಿಸ್ತಾರೆ. ಲಾಸ್ಟ್ ಬಾಲ್ 6 ಮೂಲಕ ಫಿನಿಶ್ ಮಾಡ್ತಾರೆ. ಅದೇ ರೀತಿ 8 ಬೌಂಡರಿ ಜೊತೆಗೆ 84 ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು 8 ಬಾಲ್ ಆಡಿ 11 ರನ್ ಅನ್ನ ಬಾರಿಸಿದ್ದಾರೆ ಹಾರ್ದಿಕ್ ಪಾಂಡ್ಯಾರ್ ಅವರು. ವಿರಾಟ್ ಕೊಹ್ಲಿ ವಿಕೆಟ್ ಆದ ನಂತರ ಬರ್ತಾರೆ, 1-6 ಕೂಡ ಬಾರಿಸಿದ್ದಾರೆ. ಟೋಟಲ್ ಆಗಿ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದ ಭಾರತ ತಂಡ ಮೊದಲನೇ ಈ ಒಂದು ವರ್ಲ್ಡ್ ಕಪ್ ನ ಮೊದಲನೇ ಪಂದ್ಯವನ್ನು ಗೆದ್ದಿದೆ. ಸ್ಟ್ಯಾಕ್ ಅವರು 8 ಓವರ್ ಬೌಲಿಂಗ್ ಮಾಡಿ 31 ರನ್ ಅನ್ನ ನೀಡಿದ್ದಾರೆ, ಒಂದು ವಿಕೆಟ್ ತೆಗೆದಿದ್ದಾರೆ. ಹೆಜಲ್ವುಡ್ 3 ವಿಕೆಟ್ ತೆಗೆದಿದ್ದಾರೆ, 9 ಓವರ್ ಕಂಪ್ಲೀಟ್ ಮಾಡಿದ್ದಾರೆ, ಒಂದು ಓವರ್ ಮಿಡನ್ ಮಾಡಿದ್ದಾರೆ, 38 ರನ್ ಅನ್ನ ಹೊಡೆಸಿಕೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ 6 ಓವರ್ ಬೌಲಿಂಗ್ ಮಾಡಿದರೆ 33 ರನ್ ಅನ್ನ ಹೊಡೆಸಿಕೊಂಡಿದ್ದಾರೆ, ಯಾವುದೇ ವಿಕೆಟ್ ತೆಗೆದಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ 8 ಓವರ್ ಬೌಲಿಂಗ್ ಮಾಡಿ 33 ರನ್ ಕೊಟ್ಟಿದ್ದಾರೆ. ಕ್ಯಾಮರಾನ್ ಟ್ರೀನ್ 11 ರನ್ ಕೊಟ್ಟಿದ್ದಾರೆ 2 ಓವರ್ ಬೌಲಿಂಗ್ ಮಾಡಿ. ಜಾಂಪರ್ ಅವರು 8 ಓವರ್ ಬೌಲಿಂಗ್ ಮಾಡಿ 53 ರನ್ ಅನ್ನ ಹೊಡೆಸಿಕೊಂಡಿದ್ದಾರೆ. ಟೋಟಲ್ ಆಗಿ ಭಾರತ 6 ವಿಕೆಟ್ ಗಳಿಂದ ಜಯವನ್ನ ಸಾಧಿಸಿಕೊಂಡಿದೆ. ಪಂದ್ಯ ಮುಗಿದ ನಂತರ ಎಲ್ಲ ನಾಯಕರು ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರುವ ಆಟಗಾರರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೇನು ಮಾತಾಡಿದ್ರು ಅಂತ ಫುಲ್ ಮಾಹಿತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಇದೇ ರೀತಿ ಡೈಲಿ ಹೈಲೈಟ್ಸ್ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕೆಳಗೇನೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ.